ನಿಮ್ಮತ್ರ ಸ್ಮಾರ್ಟ್ ಫೋನ್ ಇದೆಯಾ? ಆ ಸ್ಮಾರ್ಟ್ ಫೋನ್ ಮೇಲ್ಗಡೆ ಸ್ಕ್ರೀನ್ ಗಾರ್ಡ್ ಇದೆಯಾ? ಅದನ್ನ ಗೊರಿಲ್ಲಾ ಗ್ಲಾಸ್ ಅಂತಾನು ಹೇಳಿ ಕರೀತಾರೆ ತಾನೆ. ಈ ಗೊರಿಲ್ಲಾ ಗ್ಲಾಸ್ ನ ಯಾರು ಕಂಡುಹಿಡಿದ್ರು? 1940ಯಲ್ಲಿ ಡೊನಾಲ್ಡ್ ಸ್ಟೂಕಿ ಅಂತ ಹೇಳುವಂತ ಒಬ್ಬ ಸೈಂಟಿಸ್ಟ್ ಕಾರ್ನಿಂಗ್ ಇನ್ಕಾರ್ಪೊರೇಟೆಡ್ ಅಂತ ಹೇಳುವ ಅಮೆರಿಕನ್ ಮಲ್ಟಿನ್ಯಾಷನಲ್ ಟೆಕ್ನಾಲಜಿ ಕಂಪನಿನ ಜಾಯ್ನ್ ಆಗ್ತಾರೆ. ಅವ್ರು ಫಸ್ಟ್ಗೆ ಫೋಟೋ ಸೆನ್ಸಿಟಿವ್ ಗ್ಲಾಸ್ ಮೇಲೆ ವರ್ಕ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ. ನಂತರ ಹಿ ಟ್ರೈಸ್ ಟು ಎಚ್ 3D ಡಿಸೈನ್ಸ್ ಇನ್ ಟು ಗ್ಲಾಸಸ್ ಅಂಡ್ ಹಿ ಡಿಸ್ಕವರ್ಸ್ ಅಥವಾ ಹಿ ಡೆವಲಪ್ಸ್ ಫೋಟೋ ಫೋಮ್ ಗ್ಲಾಸ್. ಈ ಫೋಟೋ ಫೋಮ್ ಗ್ಲಾಸನ್ನು ಅವರು 600 ಡಿಗ್ರಿ ಸೆಲ್ಷಿಯಸ್ಗೆ ಹೀಟ್ ಮಾಡಬೇಕಿತ್ತು. ಬೈ ಮಿಸ್ಟೇಕ್ ಆಗಿ ಅದು 900 ಡಿಗ್ರಿ ಸೆಲ್ಷಿಯಸ್ಗೆ ಹೀಟ್ ಆಗೋಗುತ್ತೆ. ಮೇ ಬಿ ಆ ಫರ್ನೆಸ್ಸಲ್ಲಿ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಹೀಟ್ ಆಗಿರುವಂತಹ ಗ್ಲಾಸನ್ನು ರಿಮೂವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಟಾಂಗ್ಸ್ ಯೂಸ್ ಮಾಡಿಕೊಂಡು. ಬೈ ಮಿಸ್ಟೇಕ್ ಆಗಿ ಆ ಗ್ಲಾಸ್ ಏನಾಯಿತು, ಕೆಳಗಡೆಗೆ ಜಾರಿ ಬೀಳುತ್ತೆ. ಆದರೆ ಆ ಗ್ಲಾಸ್ ಹೊಡೆದೋಗಲ್ಲ, ಬದಲಿಗೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಆ್ಯಂಡ್ ದಟ್ಸ್ ವೆನ್ ದಿಸ್ ಗೊರಿಲ್ಲಾ ಗ್ಲಾಸ್ ಹ್ಯಾಸ್ ಬಿನ್ ಡಿಸ್ಕವರ್ಡ್. ಯಾಕೆ ಈ ಗ್ಲಾಸಿಗೆ ಗೊರಿಲ್ಲಾ ಗ್ಲಾಸ್ ಅಂತ ಹೇಳಿ ಕರೀತಾರೆ ಅಂತ ಹೇಳೋದನ್ನು ನೀವು ಈ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ.